ಟೇಕ್ ಅಂಥೇಳಿ ಹಾಡ್ಕೊಂಡೋದು. ಎಲ್ಲೂ ಕಟ್ ಮಾಡಲಿಲ್ಲ. ಮೊದಲನೇ ಚರಣ ಓಕೆ, ಎರಡನೇ ಚರಣ ಓಕೆ, ಮೂರನೇ ಚರಣ ಹಾಡಿಬಿಟ್ಟು ಒಂದು ಕಡೆ ನಿಲ್ಲಿಸಿದ್ರು. ಅನ್ನಿ ಚೋಟ್ಲ ಯಂತ್ರಜ್ಞಾನದ ಚಕ್ರಾಧಿಪತಿ ರೈತ ಅಂತ ಚೆಪ್ಪಾವು, ಇಕ್ಕಡ ಬೇರೆ ಚೆಪ್ಪುವನು ಅಂದರೆ ಹಾಡು ಹಾಡಂಗೆ ನಿಲ್ಲಿಸಿ ಎಲ್ಲ ಕಡೆ ಬೇರೆ ಹೇಳಿದ್ದೆ, ಇಲ್ಲಿ ಬೇರೆ ಹೇಳೋದು, ನನಗೇನು ತೋಚಲಿಲ್ಲ. ಲಾಸ್ಟ್ಲಿ ಅಲ್ಲ ಚಕ್ರಪತಿಗಳ ಕ್ಷೇತ್ರಾಧಿಪತಿ ರೈತ ಅಂತಂದೆ ನಾನು. ಅಲ್ಲಿಂದ ಅವರು ಬಂದು ಬಂದರು. ಅಂಥ ಸಾಹಿತ್ಯದ ಮೇಲೆ ಗಮನ, ರೈತನ ಮೇಲೆ ಪ್ರೀತಿ, ಆಶ್ರುತಿ ಹಾಡಿ ಈಚೆ ಬಂದು ನನ್ನ ತಲೆಗೆ ಹಿಂಗಂದು ಫೋಟೋ ತೆಗೆಸ್ಕೊಂಡು ಹೋದರು. ಆ ದೈವ ಇವತ್ತು ಇಲ್ಲಿದೆ, ಆ ದೈವದ ಲೀಲೆ ಪಕ್ಕದಲ್ಲಿದೆ. ನಿನಗೆ ಒಳ್ಳೆಯದಾಗಲಿ. ಎಲ್ಲೋದ್ರು ಪ್ರಮೋಷನ್ ಬಗ್ಗೆ ಭಾಳ ಮಾತಾಡ್ತಾ ಇದ್ದಾರೆ, ಪ್ರಮೋಷನ್ ಇಲ್ಲದ ಸಿನಿಮಾ ಇಲ್ಲ ಅಂತ. ಇವತ್ತು ಸುಬ್ಬಣ್ಣ ಬಂದಿದ್ರು, ನನ್ನ ಆತ್ಮೀಯ ಗೆಳೆಯ. ನನಗೆ ಗೊತ್ತಿಲ್ಲದಂಗೆ 35 ವರ್ಷಗಳ ಕಾಲ ಈ ಚಿತ್ರರಂಗದಲ್ಲಿ ಮಾಧ್ಯಮ ಜೊತೆಯಲ್ಲಿ ಮಿತ್ರನಾಗಿ ಡಾರ್ಲಿಂಗ್ ಆಗಿ ಬೆಳೆದ್ಬಿಟ್ಟಿದ್ದೀನಿ ನಾನು. ಇವರಿಗೆಲ್ಲ ಇಷ್ಟೊಂದು ಪ್ರಮೋಷನ್ ಸಿಗ್ತಾ ಇದೆ, ಆವಾಗ ನಮಗೆ ಬರೀ ಮೋಷನೇ. ಯಾರು ಇವರು ನಮ್ಮನ್ನು ತಿದ್ದವರು ಅಷ್ಟೇ, ಅವರು ಪ್ರಮೋಷನ್ ಕೊಡ್ತಿರಲಿಲ್ಲ ನಮಗೆ. ಈ ಚಿತ್ರದಲ್ಲಿ ಈ ಹಾಡಿನಲ್ಲಿ ಈ ಸಾಲು ಪರವಾಗಿಲ್ಲ, ಹಂಸಲೇಖ ನಿರಾಶೆ ಮಾಡಿಲ್ಲ ಅಂತ ಬರೆಯುವರು ಅವರು. ಹಾಗೆ ನಮ್ಮನ್ನು ತಿದ್ದಿ ನಮಗೆ ಪ್ರತಿ ವಾರ ಸಕ್ಸಸ್ ನೋಡಿದ್ದೀವಿ ನಾವು. ನಮ್ಮ ಯಜಮಾನರು ನಾವು ನಮ್ಮ ಬಳಗ ಪ್ರತಿ ವಾರ ಸಕ್ಸಸ್. ಆ ಸಿನಿಮಾ ಅದಿಟ್ಟು ಈ ಸಿನಿಮಾ ಈ ಹಿಟ್ಟು ಅಂತ ಈಗ ಹಿಟ್ ಮಾಡೋದಕ್ಕೆ ಎಷ್ಟು ಕಷ್ಟ ಇದೆ ಅಂತ ಗೊತ್ತಾಗಿತ್ತು ನನಗೆ. ಮನೇಲಿ ಕೇಳ್ತಾ ಇದ್ರು ಈ ಪ್ರಮೋಷನ್ ಅಂದ್ರೆ ಏನು, ಮೋಷನ್ ಅಂದ್ರೆ ಸುಮ್ಮನೆ ಹೋಗದಮ್ಮ, ಪ್ರಮೋಷನ್ ಅಂದ್ರೆ ಗಲಾಟೆ ಮಾಡ್ಕೊಂಡು ಹೋಗದಮ್ಮ. ಈ ಹಾಡನ್ನ ಇತ ಈ ಚಿತ್ರದ ಮೊದಲ ದೃಶ್ಯದಲ್ಲಿ ಹಾಕಿ ಅಂತ ರಿಕ್ವೆಸ್ಟ್ ಮಾಡಿದವರು ನಮ್ಮ ಪಡವಿ ಸೇನಾಪತಿ. ನಾನು ಅದೇ ಸಜೆಸ್ಟ್ ಮಾಡಿದ್ದೀನಿ. ಇದು ನಮ್ಮ ದೈವ ಹಾಡಿದ ಕಡೆಯ ಹಾಡು, ಒಳ್ಳೆಯ ಹಾಡಿ ಹಾಡಿದ್ದಾರೆ. ಭಗವಂತ ಅವ್ರಿಗೆ ಏನು ಕಮ್ಮಿ ಮಾಡಿದ್ದಾನೆ, ಕಡೆಯು ಕೂಡ ಒಳ್ಳೆಯ ಹಾಡಿ ಕೊಟ್ಟಿದ್ದಾನೆ. ಅದರಿಂದ ಈ ಚಿತ್ರದ ಪ್ರಾರಂಭ ಒಳ್ಳೆಯದಾಗಲಿ. ಪ್ರಾರಂಭಕ್ಕೆ ಈ ದೈವದ ಹಾಡನ್ನು ಹಾಕಿ ಎಲ್ಲ ಜನಗಳನ್ನು ರಿಕ್ವೆಸ್ಟ್ ಮಾಡಿ ಎದ್ದು ನಿಂತು ಒಂದು ಕೈ ಮುಗಿರಿ ಅನ್ನುವ ಒಂದು ವಾತಾವರಣ ಕ್ರಿಯೇಟ್ ಮಾಡಿರಿ. ಆಮೇಲೆ ನಾನು ಈ ಚಿತ್ರವನ್ನು ಪೂರ್ತಿ ನೋಡಿಲ್ಲ, ಮೊದಲನೇ ಸಾರಿ ನಾನು ಈ ಚಿತ್ರವನ್ನು ಪೂರ್ತಿ ನೋಡಿಲ್ಲ. ಯಾಕಂದರೆ ಈ ಚಿತ್ರದ ರೀರಿಕಾರ್ಡಿಂಗ್ ಕೆಲಸ ಎಲ್ಲವನ್ನ ನಾನು ನನ್ನ ಅಸಿಸ್ಟೆಂಟ್ ಆರವ್ ಅನ್ನುವ ಅದ್ಭುತವಾದ ಸಂಗೀತ ನಿರ್ದೇಶಕರಿಗೆ ಒಪ್ಪಿಸಿದ್ದೆ. ಆತನೇ ಒಂದು 25 ದಿವಸಗಳ ಕಾಲ ಈ ಚಿತ್ರಕ್ಕೆ ರೀರಿಕಾರ್ಡಿಂಗ್ ಮಾಡಿದ್ದಾನೆ. ಆತ ಹೇಳ್ದ ಫೋಟೋಗ್ರಫಿ ಎಕ್ಸ್ಟ್ರಾಡಿನರಿ ಇದೆ ಸರ್, ಸ್ಟೋರಿ ಉತ್ತರ ಇದೆ ಅಂತ. ನನಗೂ ಕುತೂಹಲ ಇದೆ. ನಾನು ಫಸ್ಟ್ ಡೇ ಬಂದು ಈ ದೈವದ ಹಾಡು ಕೇಳಿ ಆಮೇಲೆ ಅದ್ಯಾರೋ ಹೀರು ನಿಂತಿದ್ದಾರಲ್ಲ ಅವ್ರ ಹೆಸರೇನು, ಸೋನು ಸೂದ್ ಕನ್ನಡನಾಡಿನಲ್ಲಿ ಹೇಗೆ ಹೊಲ ಉಳ್ತಾರೆ ಅಂತ ನೋಡಿ ನಿನ್ನ ಪೆನ್ ತಡ್ತೀನಿ. ದೇವ್ರನ್ನ ಒಳ್ಳೇದು ಮಾಡಲಿ, ಕನ್ನಡಕ್ಕೆ ಇನ್ನೂ ಒಳ್ಳೊಳ್ಳೆ ಚಿತ್ರಗಳನ್ನು ಮಾಡು. ನಿನ್ನಂಥ ಹಠವಾದಿ ನಿರ್ದೇಶಕರನ್ನ ನನ್ನ ಜೀವನದಲ್ಲಿ ನೋಡಿಲ್ಲ. ನಿನಗೆ ಒಳ್ಳೆಯದಾಯಿತು.